ಹುಚ್ಚು ಅಭಿಮಾನ, ಬದುಕು ಜೈಲು ಪಾಲು, ಕುಟುಂಬಕ್ಕಿಲ್ಲ ಆಧಾರ, ನಿರ್ಲಕ್ಷ್ಯ ಅಪಮಾನ, ಒಬ್ಬೊಬ್ಬರದ್ದು ಒಂದೊಂದು ಕಹಾನಿ. ಡೇ ಗ್ಯಾಂಗ್ ಕಣ್ಣೀರ ಕತೆ, ನ್ಯೂಸ್ 18 ಬಿಗ್ ಕವರೇಜ್. ಹುಚ್ಚು ಅಭಿಮಾನ, ಅಂಧಕಾರದಲ್ಲಿ ಈಗ ಜೀವನ, ಕೊಲೆಗೆ ಕೈ ಜೋಡಿಸಿದ ಅವರ ಕಣ್ಣೀರ ಕಥೆಗಳು. ಯಾರ್ಯಾರು ಈ ಕೊಲೆಗೆ ಕೈ ಜೋಡಿಸಿದ್ದಾರೆ ಅವರಿಗಲ್ಲ, ಅವರ ಕುಟುಂಬ ಈಗ ನರಳ್ತಾ ಇದೆ, ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನ್ಯೂಸ್ 18 ಕಣ್ಣೀರ ಕಥೆಗಳ ಸರಣಿ ವರದಿ. ದುಡಿಯೋರಿಲ್ಲ, ಜೀವನ ನಡೆಸಲು ಆಗ್ತಿಲ್ಲ, ವೃದ್ಧ ಪೋಷಕರು ಮಕ್ಕಳ ಫೀಸ್ ಕಟ್ಟಲಾಗ್ತಾ ಇಲ್ಲ, ಕುಟುಂಬಗಳನ್ನ ಬೀದಿಗೆ ತಂದಿದೆ ಈ ಅಂಧಾಭಿಮಾನ. ದರ್ಶನ್ ಅಂತ ಹೇಳಿದ್ರೆ ಸಾಕು, ಯಾವುದಕ್ಕೂ ಕೇರ್ ಮಾಡಲ್ಲ, ನಾವು ಫ್ಯಾನ್, ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಹೋದ ಕುಟುಂಬಸ್ಥರ ಕತೆ ಏನು ಗೊತ್ತಾ? ಈಗ ಅವರೇನೋ ಜೈಲಲ್ಲಿದ್ದಾರೆ, ಆದ್ರೆ ಹೊರಗಡೆ ಈಗ ಬದುಕಬೇಕಲ್ಲ, ಜೀವನ ಸಾಗಿಸ್ಬೇಕಲ್ಲ, ಅಂಥವರ ಪರಿಸ್ಥಿತಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ದೇವ್ರಿಗೆ ಪ್ರೀತಿ ಅಂತ ಅಲ್ಲ, ಆ ರೀತಿಯಾಗಿದೆ. ಸಾಲಗಾರರ ಕಾಟ, ಒಪ್ಪತ್ತಿನ ಊಟಕ್ಕೂ ಪರದಾಟ, ಕೊರಗಿ ಕೊರಗಿ ಪೋಷಕರಿಗೆ ಅನಾರೋಗ್ಯ. ನ್ಯೂಸ್ 18 ಡಿ ಗ್ಯಾಂಗ್ನ ಕಣ್ಣೀರ ಕಥೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಬ್ಬೊಬ್ಬರ ಕಥೆಗಳು, ಒಬ್ಬೊಬ್ಬರ ಮನೆಯಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅವರು ಜೈಲಲ್ಲಿದ್ದಾರೆ, ಆದರೆ ಅವರ ಮನೆಯವರ ಪರಿಸ್ಥಿತಿ ಏನು, ಯಾವ ರೀತಿಯಾಗಿ ಬದುಕು ಸಾಗಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಎಲ್ಲರಿಗೂ ಹೆದರ್ಕೊಂಡು ಯಾರಿಗೂ ಕೂಡ ಕಾಣದ ಹಾಗೆ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ತಾವು ಇರುವಂತಹ ತಮ್ಮ ಕುಟುಂಬಸ್ಥರು ಜೈಲಲ್ಲಿ ಇದ್ದಾರೆ, ಮಕ್ಕಳು ಜೈಲಲ್ಲಿದ್ದಾರೆ, ಮಗ ಜೈಲಲ್ಲಿದ್ದಾನೆ ಅಂತ ಹೇಳಿ ಅಲ್ಲಿ ಹೋಗೋದಿಕ್ಕೂ ಸಾಧ್ಯ ಇಲ್ಲದ ಪರಿಸ್ಥಿತಿ, ಈ ಕಡೆ ದುಡಿಯೋದಿಕ್ಕೂ ಆಗ್ತಾ ಇಲ್ಲ, ಇನ್ನೊಂದು ಕಡೆ ವೃದ್ಧ ಪೋಷಕರು ಆ ಮಕ್ಕಳನ್ನ ಶಾಲೆಗೆ ಕಳುಹಿಸೋಣ ಅಂತ ಹೇಳಿದ್ರೆ ಫೀಸ್ ಕಟ್ಟೋದಿಕ್ಕಾಗ್ತಾ ಇಲ್ಲ, ಕುಟುಂಬಗಳನ್ನೇ ಬೀದಿಗೆ ತಂದಿದೆ ಈ ಅಂಧಾಭಿಮಾನ. ಏನ್ ಬೇಕಾದ್ರೂ ಮಾಡ್ತೀವಿ, ಈಗ್ಲೂ ಕೂಡ ಮಾಡ್ತಾರಲ್ಲ ಕೆಲವು ಫ್ಯಾನ್ಸ್, ಅವರು ಕೂಡ ಇವೆಲ್ಲವನ್ನ ಗಮನಿಸಬೇಕು. ನೀವೇನೋ ಅಭಿಮಾನ ಇಟ್ಕೊಂಡು ಮಾಡ್ತೀರಿ, ಕೆಲಸ ಕಾರ್ಯಗಳನ್ನ ನಡೆಸ್ತೀರಿ, ನಾವು ಮಾಡಿದ್ದೇ ಸರಿ ಅಂದ್ಕೊಳ್ತೀರಿ, ಆದ್ರೆ ನಿಮ್ಮ ಮನೆಯವರ ಪರಿಸ್ಥಿತಿ ಏನು, ಏನಾದ್ರೂ ಆದ್ರೆ ಅದನ್ನ ಗಮನಿಸ್ಬೇಕು. ಮನೆಗೆ ಆಧಾರವಾಗಿದ್ದವರು ಈಗ ಸೆಂಟ್ರಲ್ ಜೈಲಲ್ಲಿದ್ದಾರೆ, ಮುದ್ದೆ ಮುರಿತಾ ಇದ್ದಾರೆ, ಆದ್ರೆ ಅವರ ಮನೆಯವರ ಪರಿಸ್ಥಿತಿ ಏನು, ಹೇಗಿದೆ ಕುಟುಂಬಗಳು, ಕಣ್ಣೀರಿಡ್ತಾ ಇದೆ ಆರೋಪಿ ನಂದೀಶ್ ಕುಟುಂಬ. ಮಂಡ್ಯ ಜಿಲ್ಲೆ ಚಾಮಲಾಪುರ ನಿವಾಸಿ ನಂದೀಶ್, ಆದ್ರೆ ಈಗ ಇರೋದು ಜೈಲಲ್ಲಿ, ಮನೆಗೆ ಆಧಾರ ಆಗಿದ್ದ, ಆದ್ರೆ ಈ ಆಧಾರ ಸ್ತಂಭವೇ ಈಗ ಜೈಲಲ್ಲಿದೆ. ಕೂಲಿ ಕೆಲಸ ಮಾಡಿ ಜೀವನವನ್ನು ಸಾಗಿಸ್ತಾ ಇರೋ ಕುಟುಂಬ ಇದು. ತಮ್ಮ ನಂದೀಶ್ನನ್ನ ನೆನೆದು ಅಕ್ಕ ನಂದಿನಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಈಗ ಅವರೆಲ್ಲರ ನಿರೀಕ್ಷೆ ಒಂದೇ, ಹೇಗಾದ್ರೂ ಮಾಡಿ, ನಮ್ಮ ಅಂತೂ ಜೀವನ ಈ ರೀತಿಯಾಗಿ ಆಗ್ತಾ ಇದೆ, ನಮ್ಮ ಕುಟುಂಬ ಈಗ ಬೀದಿಗೆ ಬಂದಿದೆ, ದರ್ಶನ್ ಕಡೆಯವರು ನೆರವನ್ನ ಕೊಡಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದೆ ಕುಟುಂಬ. ಯಾಕಂದ್ರೆ ಅವರಿಗೋಸ್ಕರ ನೀವೆಲ್ಲ ಮಾಡಿರೋದು, ತಲೆ ಮೇಲೆ ಹೊತ್ಕೊಂಡಿರೋದು. ನಂದೀಶ್ ನನ್ನ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ ನಂದೀಶ್ ಅಕ್ಕ ನಂದಿನಿ. ಏನ್ ಕೇಳಿದ್ರು ಕಣ್ಣೀರಿಡ್ತಾ ಇದ್ದಾನಂತೆ ನಂದೀಶ್. ಈಗ ತನಗೆ ಏನು ಗೊತ್ತಿಲ್ಲ ಅನ್ನುವ ರೀತಿಯಾಗಿ ಇದ್ದಾನಂತೆ, ತಪ್ಪು ಮಾಡಿದ್ದೀನಿ ಅನ್ನುವಂತಹ ಭಾವ, ಪಶ್ಚಾತ್ತಾಪ. ಆದ್ರೆ ಏನ್ ಮಾಡೋದು, ಎಲ್ಲ ಕೆಲಸ ಮಾಡಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗಿದೆಯಾ ಪರಿಸ್ಥಿತಿ. ಸಂಕಷ್ಟದಲ್ಲಿ ನಂದೀಶ್ ಕುಟುಂಬ ಈಗ ಕಣ್ಣೀರನ್ನ ಹಾಕ್ತಾ ಇದೆ. ಏನು ಹೇಳಿಲ್ಲ ಸರ್, ಓದ್ವಿ, ಮಾತಾಡಿದ್ವಿ, ಏನೋ ಒಂದ್ ಮಾಡೋಣ ಧೈರ್ಯದಿಂದ ಇರಪ್ಪ ಅಂತ ಹೇಳಿದ್ವಿ ಅಷ್ಟೇ ಸರ್. ಮಕ್ಳ ಜೊತೆ, ಮಕ್ಕಳೆಲ್ಲ ಅಳ್ತಿದ್ರು ಅಂತ ಹೇಳ್ಬಿಟ್ಟು ಮಕ್ಳ ಜೊತೆ ಮಾತಾಡಿ ಸಮಾಧಾನ ಮಾಡ್ತಾರೆ ಅಷ್ಟೇ. ಏನು ಹೇಳಿಲ್ಲ ಸರ್, ನಾವ್ ಅದ್ರ ಬಗ್ಗೆ ಮಾತಾಡ್ಲೂ ಇಲ್ಲ ಸರ್. ಏನು ಏನ್ ಕೇಳೋದು ಸರ್, ಏನ್ ಹಿಂಗಾಯ್ತು ಅಂದ್ರೆ ಅವನು ಅಳ್ತಾನೆ, ನಾವು ಅಳ್ಬೇಕು, ಮೊದ್ಲೇ ಅಮ್ಮಂಗ್ ಹುಷಾರಿಲ್ಲ, ಅದಕ್ಕೆ ನಾವ್ ಅದ್ರ ಬಗ್ಗೆ ಏನೋ ಮಾತಾಡ್ಲಿಲ್ಲ, ನಾರ್ಮಲ್ ಆಗಿ ಮಾತಾಡ್ಕೊಂಡು ಬಂದ್ವಿ ಅಷ್ಟೇ. ಪರವಾಗಿಲ್ಲ ಸರ್, ಸುಮಾರಾಗಿದ್ದಾರೆ. ಏನು ಮಾಡಕ್ಕಾಗಲ್ಲ ಸರ್, ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕು, ಮಾಡ್ತೀವಿ ಅಷ್ಟೇ. ದುಡಿತಿದ್ ಮಗ ಜೈಲ್ ಸೇರ್ಕೊಂಡ? ಹೌದು, ದುಡಿತಿದ್ದಾನೆ ಅವನು, ಇವಾಗಿದ್ದಾನಲ್ಲಿ. ಏನೋ ಒಂದ್ ಮಾಡ್ಬೇಕು ಸರ್, ಸಾಲ ಸೋಲ ಮಾಡಿ ಆದ್ರೂ ನಮ್ಮ ಮಗನ ನಾವು ಕರ್ಕೊಂಡು ಬರ್ಲೇಬೇಕು, ಕರ್ಕೊಂಡ್ ಬರ್ತೀವಿ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಅಂಧಾಭಿಮಾನ ಅಥವಾ ಅತ್ಯಾದಂತಹ ಅಭಿಮಾನ, ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂಥ ಉತ್ಸಾಹ ಇರುತ್ತಲ್ಲ, ಇವ್ರಿಗೇನು ಆಗೋದಿಲ್ಲ, ಆದರೆ ಅವರ ಮನೆಯವರು ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಸುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಈಗ ನಂದೀಶ್ ಕುಟುಂಬ ಈ ಹಿಂದೆ ಯಾವ ರೀತಿ ಆಗಿತ್ತು, ಈಗ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ, ಕುಟುಂಬದ ಪರಿಸ್ಥಿತಿ ಹೇಗಿದೆ ಸುನಿಲ್? ಖಂಡಿತ ನವಿತಾ, ಏನು ಈಗ ಹೊರಗಡೆ ಅಭಿಮಾನ ದರ್ಶನ್ ಡಿಬೋಸ್ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಲಿ, ಅವರ ಫಾಲೋಯಿಂಗ್ ನಾವ್ ಇರ್ತೀವಿ, ಅವ್ರ ಜೊತೆಗಿರ್ತೀವಿ, ಅವ್ರು ಕೆಟ್ಟದ್ ಮಾಡಿದ್ರು ಪರವಾಗಿಲ್ಲ, ಅವ್ರ ಜೊತೆಗಿರ್ತೀವಿ ಅಂತ ಆಚೆ ಇರೋರು ಹೇಳ್ತಾ ಇದಾರೆ. ಅದೇ ರೀತಿ ಆಚೆ ಇತ್ಕೊಂಡು ಹೇಳ್ತಿದ್ದಂತ ನಂದೀಶ್ ಈಗ ಒಳಗಿರುವಂತದ್ದು. ನಂದೀಶ್ ಈಗ ಆತನ ಏನು ಫಾಲೋಯಿಂಗ್ ಇತ್ತು, ನಮ್ಮ ಡಿ ಬಾಸ್ ಅಂತ ಏನಂತಿದ್ದ, ಅದೆಲ್ಲವನ್ನ ನೆನೆದು ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಯಾಕಂದ್ರೆ ಆತ ಜೈಲಿಗೆ ಹೋಗಿದ್ದಾನೆ, ಆತನ ಕುಟುಂಬ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇರುವಂತದ್ದು. ಆತ ಮನೆಗೆ ಆಧಾರ ಸ್ತಂಭವಾಗಿದ್ದ, ಮನೆ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದ. ಒಬ್ರು ಅಕ್ಕ ಇದ್ದಾರೆ, ಆ ಅಕ್ಕನನ್ನ ಕೂಡ ಆತ ನೋಡ್ಕೊಳ್ತಾ ಇದ್ದ. ಆದ್ರೆ ಈಗ ನಂದೀಶ್ ಜೈಲು ಪಾಲಾಗಿದ್ದಾನೆ, ಅವರ ಕುಟುಂಬಸ್ಥರು ಕೂಲಿ ನಾಲಿ ಮಾಡಿ ಬದುಕನ್ನ ದೂಡುವಂತ ಸಂದರ್ಭ ಎದುರಾಗಿರುವಂತದ್ದು. ಇದ್ರ ಜೊತೆಗೆ ಮೊನ್ನೆಯಷ್ಟೇ ಅಂದ್ರೆ ಸೋಮವಾರ ಜೈಲಿಗೆ ಹೋಗಿ ನಂದೀಶನನ್ನ ಅವರ ಅಕ್ಕ ನಂದಿನಿ ಭೇಟಿಯನ್ನ ಕೂಡ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಆತ ಕಣ್ಣೀರನ್ನ ಕೂಡ ಹಾಕಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪದ ಮನೋಭಾವ ಅವ್ರಿಗೆ ಕಾಡ್ತಾ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಅವರ ಕುಟುಂಬ ಈಗ ಕೂಲಿನಲ್ಲಿ, ಅಂದ್ರೆ ನಂದೀಶನ ತಾಯಿಗೂ ಕೂಡ ಹುಷಾರಿಲ್ಲದೆ ಇರುವಂತದ್ದು. ಹೀಗಾಗಿ ಆ ನಂದೀಶನ ತಂದೆ ಕರಿಯಣ್ಣ ಅವರು ಕೂಡ ಕೂಲಿ ಕೆಲಸಕ್ಕೆ ಹೋಗಿ ಮನೆಯನ್ನ, ಅಂದ್ರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ನಿರ್ವಹಣೆಯನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂದ್ರೆ ನಂದೀಶ ಆ ಮನೆಯನ್ನ ನೋಡ್ಕೊಳ್ತಾ ಇದ್ದ ಒಬ್ಬ ಅಕ್ಕ ಏನಿದ್ದಾರೆ ಅವರು ಅವ್ರ ಮನೆಗೆ ಬಂದಿದ್ರು. ಅವರು ಮಕ್ಕಳ ನಂದೀಶನೇ ಆಧಾರ ಸ್ತಂಭ, ಹಾಗಾದ್ರೆ ಅಕ್ಕನು ಮನೆಯಲ್ಲೇ ಇರುವಂತದ್ದು, ಇವರಿಬ್ಬರೇ ಮಕ್ಳು ಇದ್ದಿದ್ದ ಹೇಗೆ? ಖಂಡಿತ ನವಿತ, ನಂದೀಶ್ ಅಕ್ಕನಿಗೆ ನಂದಿನಿ ಅಂತ ಅವರಿಗೂ ಕೂಡ ಮದುವೆ ಆಗಿದೆ. ಆದ್ರೆ ಕಾರಣಾಂತರಗಳಿಂದ ಅವರು ಕೂಡ ನಂದೀಶನ ಮನೆಗೆ ವಾಪಸ್ ಬಂದಿರುವಂತದ್ದು. ಹೀಗಾಗಿ ಅಕ್ಕ ಮತ್ತು ಅಕ್ಕನ ಮಕ್ಕಳೇನಿದ್ರು ಅವರನ್ನು ಕೂಡ ನಂದೀಶ್ ನೋಡ್ಕೊಳ್ತಾ ಇದ್ದ. ಆದ್ರೆ ಈಗ ಆತ ಜೈಲಿಗೆ ಹೋಗಿರೋದ್ರಿಂದ ಮನೆಯ ಪರಿಸ್ಥಿತಿ ಹದಗೆಟ್ಟಿರುವಂತದ್ದು. ಹೀಗಾಗಿ ಏನು ವಯಸ್ಸಾಗಿರುವಂತ ನಂದೀಶನ ತಂದೆ ಏನಿದ್ದಾರೆ ಅವರು ಕೂಲಿ ಕೆಲಸಕ್ಕೆ ಹೋಗಿ ಮನೆಯ ನಿರ್ವಹಣೆಯನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಹಾಗೆ ನಂದೀಶನ ತಾಯಿ ಏನಿದ್ದಾರೆ ಅವರ ಅಸ್ತಮ ಕಾಯಿಲೆಯಿಂದ ಬಳಲ್ತಾ ಇರುವಂತದ್ದು, ಅವ್ರಿಗೂ ಕೂಡ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರಾಗಿರುವಂತದ್ದು. ನಂದೀಶ ಜೈಲ್ ಸೇರಿದ್ರಿಂದ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗ್ತಾ ಇರುವಂತದ್ದು. ಹೀಗಾಗಿ ಅವರ ಮೆಡಿಸಿನ್ ಖರ್ಚಿಗಾಗಿ, ಜೊತೆಗೆ ಏನು ಮನೆಯ ನಿರ್ವಹಣೆಗಾಗಿ ನಂದೀಶನ ತಂದೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಇದು ನಂದೀಶ್ ಮನೆಯ ಕಥೆ, ಆದರೆ ನಂದೀಶ್ ಅಷ್ಟೇ ಅಲ್ಲ, ಪವನ್ ಕುಟುಂಬವೂ ಕೂಡ ಕಂಗಾಲಾಗಿದೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾನೆ ಪವನ್. ಪ್ರಕರಣದಲ್ಲಿ ಈತ ಮೂರನೇ ಆರೋಪಿ ಪವನ್. ಈಗ A3 ಆಗಿರುವಂತಹ ಪವನ್ ಮನೆ ಯಾವ ರೀತಿಯಾಗಿದೆ, ಅವರ ಮನೆಯವರು ಯಾವ ರೀತಿಯಾಗಿದ್ದಾರೆ, ಕುಟುಂಬಸ್ಥರ ಸಮಸ್ಯೆಗಳು ಏನೇನಿದೆ, ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಒಂದು ಪ್ರಕರಣ, ಇಡೀ 17 ಕುಟುಂಬಗಳು ಬೀದಿ ಪಾಲಾಗಿದೆ. ಇಲ್ಲಿ ಯಾರ್ಯಾರ ಪರಿಸ್ಥಿತಿ ಏನಾಗಿದೆ, ಏನಾಗತ್ತೆ ಹೇಳೋದಿಕ್ಕೂ ಕೂಡ ಚಾನ್ಸ್ ಇಲ್ಲ, ಆ ರೀತಿಯ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಈ ಪ್ರಕರಣ. ಚನ್ನಪಟ್ಟಣದ ಅಕ್ಕೂರು ಗ್ರಾಮದ ನಿವಾಸಿ ಈತ ಪವನ್, A3 ಇರುವಂಥದ್ದು ಈ ಪ್ರಕರಣದಲ್ಲಿ. ಹಲವು ವರ್ಷಗಳಿಂದ ದರ್ಶನ್ ಜೊತೆಗೇನೆ ಇದ್ದಾನೆ ಈತ, ಈಗ ದರ್ಶನ್ ಜೊತೆಗೇನೆ ಜೈಲು ಸೇರಿದ್ದಾನೆ ಪವನ್. ಈ ಪ್ರಕರಣದಲ್ಲಿ ಈಗ ಜೈಲು ಸೇರಿರುವಂತಹ ಲಿಸ್ಟಲ್ಲಿ ಈತ ಕೂಡ ಇದ್ದಾನೆ. ಅವಮಾನದಿಂದ ಕುಗ್ಗಿ ಹೋಗಿದೆ ಕುಟುಂಬ, ಮಗನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪೋಷಕರು. ಆರೋಪಿ ಪವನ್ ಬಗ್ಗೆ ಪೋಷಕರ ಹತ್ರ ಮಾತಾಡಿದ್ರೆ ಅವರು ಸೈಲೆಂಟ್ಗೆ ಜಾರ್ತಾರೆ, ಏನ್ ಹೇಳೋದಕ್ಕೆ ಸಾಧ್ಯ ಇದೆ? ಈ ರೀತಿಯಾಗಿ ಆಗಿದೆ, ಸಮರ್ಥಿಸಿಕೊಳ್ಬೇಕೋ, ತಪ್ಪು ಅಂತ ಹೇಳಬೇಕೋ, ಅಥವಾ ನಮ್ಮ ಮಗ ಈ ತರ ಮಾಡಿದಾನೆ ಅಂತ ತಮಗೆ ತಾವೇ ಶಪಿಸಿಕೊಳ್ಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ ಈ ಕುಟುಂಬ. ಸಂಕಷ್ಟದಲ್ಲಿದೆ ಪವನ್ ಫ್ಯಾಮಿಲಿ, ಯಾರು ಮಾತಾಡಲ್ಲ. ಈ ರೀತಿ ಆಗಿದೆ, ಈಗ ಯಾರಾದ್ರೂ ಮಾತಾಡಕ್ಕೆ ಹೋದ್ರೂ ಕೂಡ ಇನ್ನಷ್ಟು ಮನಸ್ಸಿಗೆ ಘಾಸಿ ಆಗತ್ತೆ, ಅವರಿಗೆ ನೋವಾಗತ್ತೆ, ಮತ್ತೆ ಅದರಲ್ಲೇ ಕುದ್ದು ಅವರು ಇಳಿದು ಹೋಗ್ಬೇಕಾದಂತಹ ಪರಿಸ್ಥಿತಿ. ಹೇಗೋ ನಾವು ಕೂಲಿ ನಾಲಿ ಮಾಡ್ತಾ ಇದೀವಿ, ನಾವೇ ಹೇಗೋ ಜೀವನ ಸಾಗಿಸ್ತೀವಪ್ಪ ಅನ್ನುವಂತಹ ಪರಿಸ್ಥಿತಿಗೆ ಬಂದು ಹೋಗಿದ್ದಾರೆ. ಯಾರ ಹತ್ರನೂ ಮಾತುಕತೆ ಇಲ್ಲ, ಯಾರ ಹತ್ರನೂ ಸಹಾಯ ಇಲ್ಲ, ಇದ್ರೆ ಬದುಕ್ತೀವಿ ಇಲ್ವಾ ನೋಡೋಣ ಅನ್ನುವಂತಹ ಪರಿಸ್ಥಿತಿ ಇದೆ, ಸಂಕಷ್ಟದಲ್ಲಿದೆ ಪವನ್ ಫ್ಯಾಮಿಲಿ ಕೂಡ. ಹಲವು ವರ್ಷಗಳಿಂದ ದರ್ಶನ್ ಜೊತೆನೆ ಇರುವಂಥದ್ದು ಪವನ್, ಆದರೆ ಈಗ ದರ್ಶನ್ ಮಾತ್ರ ಅಲ್ಲ, ಈತನ ಬದುಕು ಕೂಡ ಈಗ ಸಾಕಷ್ಟು ಸಮಸ್ಯೆಗೆ ಉಂಟಾಗಿದೆ. ಯಾಕಂದ್ರೆ ಈತನಿಗಿಂತ ಅಲ್ಲ, ಈತನ ಮನೆಯವರ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ, ಕುಟುಂಬ ಯಾವ ರೀತಿಯಾಗಿ ಈಗ ಸಾಕಷ್ಟು ರೀತಿಯ ನೊಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ ಪಶುಸಂಗೋಪನೆ, ಒಂದು ರೀತಿಯಲ್ಲಿ ರೈತರ ಜೀವನ ಇದು. ಅಂತಹ ಪರಿಸ್ಥಿತಿಯಲ್ಲಿ ಈಗ ತಾವು ಏನೂ ಮಾಡಲ್ಲ,
ನಮ್ಮ ಮಗ ಮಾಡಿದಂತ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಲ್ಲ ಈ ಇಳಿ ವಯಸ್ಸಿನಲ್ಲಿ ಅನ್ನುವಂತಹ ಒಂದು ಬೇಜಾರು ಕೂಡ ಅವರಲ್ಲಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಅಭಿಮಾನ ಅಥವಾ ತಾವು ಅವರಿಗೋಸ್ಕರ ಡಿ ಬಾಸ್ಗೋಸ್ಕರ ಏನೂ ಮಾಡ್ತೀವಿ ಅಂತ ಇರುವಂತಹ ಒಂದು ಪವನ್ನ ಪರಿಸ್ಥಿತಿ, ಪವನ್ ಈಗ ಜೈಲ್ ಪಾಲಾಗಿದ್ದಾನೆ, ಆದ್ರೆ ಹೊರಗಡೆ ಬದುಕಬೇಕಲ್ಲ, ತಲೆ ಎತ್ತಿ ಬದುಕೋದಿಕ್ಕೆ ಆಗೋದಿಲ್ಲ, ಜೀವನ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಪವನ್ ಫ್ಯಾಮಿಲಿಗೆ ಕೂಡ ಕಾಣಿಸ್ತಾ ಇದೆ. ಮನೆ ಹತ್ರ ಮಾತಾಡಿದ್ರೆ ಏನಾದ್ರು ಮಾತಾಡಿದ್ರೆ ಅವ್ರು ಹೇಗಿದೆ ಅವ್ರ ಪರಿಸ್ಥಿತಿ? ನವಿತಾ, ಏನಂದ್ರೆ ನಟ ದರ್ಶನ್ ಈಗ ಕೊಲೆ ಆರೋಪಿಯಾಗಿ ಜೈಲನ್ನ ಸೇರಿದ್ದಾರೆ. ಆತನ ಜೊತೆಗೆ ಸುಮಾರು 12 ವರ್ಷಗಳಿಂದ ಜೊತೆಗಿದ್ದಂತ A3 ಆರೋಪಿ ಏನು ಪವನ್ ಇದ್ದಾನೆ. ಈತ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ನಿವಾಸಿ. ಈಗ ಅಕ್ಷರಶಃ ಆತನ ಕುಟುಂಬಸ್ಥರು ಈತನ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟಿದ್ದಾರೆ. ಬದಲಾಗಿ ತಾವಾಯ್ತು, ತಮ್ಮ ದಿನನಿತ್ಯದ ವ್ಯವಸಾಯದ ಬದುಕಾಯ್ತು ಎನ್ನುವ ರೀತಿಯಲ್ಲಿ ಹಸುಗಳನ್ನ ಸಾಕಿಕೊಂಡು ಒಂದು ಜೀವನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರನ್ನ ಭೇಟಿಯಾಗಿ ಮಗನ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬಹಳ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರ ತಂದೆಯಾದಂತ ಕೆಂಪಲಕ್ಕಯ್ಯ ಅನ್ನೋರು. ಜೊತೆಗೆ ಅವ್ರ ತಾಯಿ ಜಯಲಕ್ಷ್ಮಮ್ಮ ಅವರು ಮನೆಯಲ್ಲಿದ್ರು ಕೂಡ ಮನೆಯ ಬಾಗಿಲನ್ನ ಹಾಕೊಂಡು ಮಾಧ್ಯಮಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾತನಾಡೋದಿಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ರು. ಈ ವಿಚಾರವಾಗಿ ಅವರ ಏನು ಪವನ್ ತಂದೆ ಇದಾರೆ ಕೆಂಪಲಕ್ಕಯ್ಯ, ಅವರು ಮಾತನಾಡುವಂತ ಸಂದರ್ಭದಲ್ಲಿ ಆತ ನಮ್ಗೆ ಮಗ ಆಗಿರ್ಬೋದು, ಆದ್ರೆ ನಮ್ಮ ಮನೆಯ ಜವಾಬ್ದಾರಿಯನ್ನ ಯಾವುದನ್ನು ಕೂಡ ಸರಿಯಾಗಿ ನಿಭಾಯಿಸಲಿಲ್ಲ. ಬದಲಾಗಿ ಆತ ದರ್ಶನ್ ಜೊತೆಗೆ ಇದ್ದಂತ ವಿಚಾರವಾಗಿ ನಮಗೆ ಮಾಹಿತಿ ಇತ್ತು, ಆದ್ರೆ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ, ಅವ್ರ ಜೊತೆಗೆ ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ದ ಎನ್ನುವಂತ ಮಾಹಿತಿ ನಮ್ಗಿಲ್ಲ. ನೀವು ಕೂಡ ಪದೇ ಪದೇ ನಮ್ಮ ಮನೆಗೆ ಬರಬೇಡಿ, ನಾವು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದೀವಿ, ಅವನು ತಪ್ಪು ಮಾಡಿದ್ರೆ ಕಾನೂನು ರೀತಿಯಲ್ಲಿ ಅವನಿಗೆ ಕ್ರಮ ಆಗ್ತದೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುವಂತ ಮನೆಗೆ ದುಡ್ಡು ಕಳಿಸ್ತಾ ಇದ್ನ, ಮನೆಗೆ ಹೋಗಿ ಬರ್ತಾ ಇದ್ನ, ಈತನನ್ನ ಬಿಟ್ಟು ಬೇರೆ ಯಾರಾದ್ರೂ ಮಕ್ಳು ಇದಾರ ಅವರಿಗೆ, ಅಥವಾ ಈ ವೃದ್ಧರೇ ಕೆಲಸ ಮಾಡಬೇಕಾದ ಪರಿಸ್ಥಿತಿಯ ಹೇಗೆ ವೆಂಕಟೇಶ್? ಈ ವಿಚಾರವಾಗಿ ನಾವು ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆತ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಮನೆಗೆ ಬರ್ತಾ ಇದ್ದ. ಬಂದಂತ ಸಂದರ್ಭದಲ್ಲಿ ನಾವು ಅವನಿಂದ ಏನನ್ನು ಕೂಡ ಅಪೇಕ್ಷೆಯನ್ನು ಮಾಡ್ತಿರ್ಲಿಲ್ಲ ಎಂಬ ವಿಚಾರವನ್ನ ಅವರ ತಂದೆ ಆಗಿರುವಂತ ಕೆಂಪಲಕ್ಕಯ್ಯನವರು ಹೇಳ್ತಾರೆ. ಆದ್ರೆ ಸ್ಥಳೀಯವಾಗಿ ಕೆಲ ಗ್ರಾಮಸ್ಥರನ್ನ ನಾವು ಮಾತನಾಡ್ತಂತ ಸಂದರ್ಭದಲ್ಲಿ ಆತ ದುಡ್ಡನ್ನು ಕೂಡ ಕಳಿಸ್ತಾ ಇದ್ದ, ಮನೆ ಕಟ್ಲಿಕ್ಕೂ ಕೂಡ ದರ್ಶನ್ ಸಹಾಯ ಮಾಡಿದ್ದ ಎನ್ನುವಂತ ವಿಚಾರವಾಗಿಯೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಈ ವಿಚಾರವಾಗಿ ಆತನ ಕುಟುಂಬಸ್ಥರು ಕೂಡ ಯಾವುದೇ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ತಯಾರಿಲ್ಲ. ನವಿತಾ, ಈಗ ಬದುಕಿಗೆ ಹೇಗೆ ಅಂತ ಅವರ ಇಡೀ ಕುಟುಂಬಕ್ಕೆ ಅಂದ್ರೆ ಅವ್ರದ್ದು ಅವ್ರದೇ ಆದಂತ ಒಂದು ಸ್ವಂತ ಜಮೀನನ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಹಸುಗಳನ್ನ ಸಾಕೊಂಡಿದ್ದಾರೆ. ಪ್ರತಿನಿತ್ಯ ಸುಮಾರು 25-30 ಲೀಟರ್ ಅಷ್ಟು ಎರಡು ಸಮಯಕ್ಕೆ ಅಂದ್ರೆ 60 ಲೀಟರ್ ಒಂದು ದಿನಕ್ಕೆ ಹಾಲನ್ನ ಹಾಕುವ ಮೂಲಕ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಹೇಳುವ ಪ್ರಕಾರ ಮಗ ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ನಾವು ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಆದ್ರೆ ಈ ರೀತಿಯಾದಂತ ಒಂದು ಆರೋಪ ಬಂದಿರುವಂತದ್ದು ನಮಗೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಈಡಾಗಿದ್ದೀವಿ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನವಿತಾ, ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಸೊ ಒಂದ್ ಕಡೆ ಈಗಾಗಲೇ ಸಾಕಷ್ಟು ರೀತಿಯಾಗಿ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ, ಮತ್ತೊಂದು ಕಡೆ ಬೇರೆ ಬೇರೆ ಪರಿಸ್ಥಿತಿಗಳನ್ನ ಅವರನ್ನ ದೂಡಿದೆ. ಮಾನಸಿಕ ನೆಮ್ಮದಿ ಇಲ್ಲ, ಅಕ್ಕಪಕ್ಕದ ಹತ್ರ ಮಾತಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಮತ್ತೊಂದು ಕುಟುಂಬದ ಬಗ್ಗೆ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಸಂಕಷ್ಟದಲ್ಲೇ ಕಾಲ ದೂಡ್ತಾ ಇದೆ. A8 ರವಿ ಕುಟುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ರವಿಯ ತಾಯಿ. ಇನ್ನೊಂದ್ ಕಡೆ ಮಕ್ಕಳ ಶಾಲೆಯ ಫೀಸ್ ಕಟ್ಟಲಾಗದೆ ಪತ್ನಿ ಕಂಗಾಲಾಗಿದ್ದಾರೆ. ಒಬ್ಬೊಬ್ಬರ ಕತೆ ಕೂಡ ಚಿಂತಾಜನಕ. ಈಗ ಅವರ ಕುಟುಂಬಸ್ಥರನ್ನ ಮಾತನಾಡಿಸೋದಿಕ್ಕೂ ಆಗದ ಪರಿಸ್ಥಿತಿ. ಮಾತನಾಡಿಸಿದ್ರೂ ನೋವು, ಅವರಿಗೆ ಮಾತಾಡದಿದ್ರೂ ನೋವು ಅನ್ನುವಂತಹ ಪರಿಸ್ಥಿತಿ. ಏನ್ ಮಾಡೋದು, ಹೇಗಪ್ಪ ಬದುಕೋದು ಸಮಾಜದಲ್ಲಿ ಅನ್ನುವಂತಹ ರೀತಿ ಈಗ ಈ ಒಂದು ಪ್ರಕರಣ ಅವರೆಲ್ಲರನ್ನ ದೂಡಿದೆ. ಕಾರ್ ಸಾಲ ಇದೆ, ವಿವಿಧ ಸಂಘಗಳಲ್ಲಿ ಆತ ಸಾಲವನ್ನ ಮಾಡಿಕೊಂಡಿದ್ದ, ಆ ಸಂಕಷ್ಟವನ್ನ ಹೇಗಪ್ಪ ಭರಿಸೋದು. ಇನ್ನೊಂದು ಕಡೆ ಇಂತಹ ಪರಿಸ್ಥಿತಿ, ಬಾಡಿಗೆಗೆ ಕಾರನ್ನ ಬಿಟ್ಟು ಆರೋಪಿ ರವಿ ದುಡಿತಾ ಇದ್ದ, ಇದೀಗ ಬೀದಿಗೆ ಬೀಳುವ ಪರಿಸ್ಥಿತಿಯಲ್ಲಿದೆ ಚಿತ್ರದುರ್ಗದ ರವಿಯ ಕುಟುಂಬ. ಕುಟುಂಬಸ್ಥರ ಬದುಕೆ ಈಗ ಬರ್ಬಾದಾಗಿದೆ. ಏನ್ ಸರ್ ಹೋಗಿದ್ದಾನೆ, ಏನ್ ನಡೀತತೆ, ಹುಡುಗ ಚೆನ್ನಾಗಿಲ್ಲ, ನನಗೆ ಹುಷಾರಿಲ್ಲ, ಅವನು ಹೋಗಿ 20 ದಿವಸ ಹತ್ಕೊಂಡ್ರಿ, ಏನಾಗ್ತದೆ ಸರ್ ನನಗೇನು ಗೊತ್ತಾಗಲ್ಲ. ಮಾಡೋನಿದ್ದ ಮನೆಗೆ ಇದು ಮಾಡೋನು, ಅವನಿಲ್ಲ ಅಂದಮೇಲೆ ನಮ್ದು ಏನೈತ ಆಗ್ತತ್ರಿ, ಯಾವ ಬರ್ತದ ಸಂಜೆ, ಏನು ಮಾಡೋಕ್ಕಾಗಲ್ಲ, ಮತ್ತೇನು ಮಾಡ್ತೀಯ. ಹೋಗಿದ್ದಾನೆ ವಾಟೆಪಾಡಿಗೆ ಹೋಗಿ, ಗೊತ್ತಾ ಎಲ್ಲಿ ಹೋಗಿದ್ದಾನಂತ ಗೊತ್ತಿಲ್ಲ ಸರ್, ನಮಗೆ ಹೇಳ್ತಿದ್ದಿಲ್ಲ ಹಂಗೆ ಹೋಗೋಣ. ಈಗ ಎಲ್ಲಿ ಹೋಗಿದ್ದಾನಂತ ಗೊತ್ತಾ?
ಈಗ ಹೋಗಿದ್ದಾನೆ ಅಂತ ಅವ್ರಿವ್ರು ಹೇಳೋದು ಕೇಳಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಅಂತ. ಹಾಂ, ಕಾಯ್ತಾ ಇದ್ದೀರಾ ಮಗ ಬರೋಕ್ಕೋಸ್ಕರ? ಕಾಯ್ತಾ ಇದೀವಿ ಸರ್, ಎಂದು ಬಂದು ಮಗ ತೋರಿಸ್ತಾನೋ ಅನಿಸ್ತದೆ ಸರ್. ಆಗಿದೆ ಸರ್, ಮಕ್ಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ, ಅತ್ತೆ ಬೇರೆ ಬೆಡ್ ರೆಸ್ಟ್, ಅವ್ರಿಗೂ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕೂ ದುಡ್ಡಿಲ್ಲ ಸರ್. ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಮೇಯ್ನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ. ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ, ಆದರೂ ನಿನ್ನ ಗಂಡ ದುಡ್ಡು ತಂದಿದ್ದೇನಂತೆ, ಅಲ್ಲಿಗೆ ಹೋಗಿದ್ದಂತೆ, ಅದನ್ನೇ ಕೇಳೋಕ್ಕಾಗ್ತಿಲ್ಲ ಸರ್ ನಮಗೆ. ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ನಾವೆಲ್ಲಿ ಓಡಾಡ್ತಾನೂ ಇಲ್ಲ. ದುಡಿಯರ ಇಲ್ಲ ಅಂದಮೇಲೆ ಏನು ಕಟ್ಟೋದು ಸರ್? ಗಾಡಿ EMI, ಅಲ್ಲಿ ಧರ್ಮಸ್ಥಳ ಸಂಘ, ಮೈಕೋರ್ ಬ್ರಜೆಟ್ ಸಂಘ ಅಂತಗಳು, ಮನೆ ಹತ್ರನೇ ಸಂಘಗಳು ಮಾಡ್ಕೊಂಡು, ಅದನ್ನೇ ಕಟ್ಟೋಕ್ಕಾಗ್ತಿಲ್ಲ ಸರ್. ಈ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ, ನಾವು ಕಳಿಸಲ್ಲ ಅಂದರೆ ಸುಮ್ಮನೆ ಆಗ್ತಾರೆ. ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್, ನಾವು ಅದನ್ನ ನೋಡ್ಕೊಂಡ್ರೆ ಸಾಕಾಗ. ರವಿ ಕುಟುಂಬ ಮಾತ್ರ ಅಲ್ಲ, ಈಗ ಕಣ್ಣೀರಿಡ್ತಾ ಇರೋದು ಮತ್ತೊಂದು ಕುಟುಂಬ ಚಿತ್ರದುರ್ಗದಲ್ಲಿ, ಅದು ಅನುಕುಮಾರ್ ಕುಟುಂಬ. ಅನುಕುಮಾರ್ ಬಂಧನ ಆಗ್ತಾ ಇದ್ದಂತೆನೆ ತಂದೆ ಸಾವನ್ನಪ್ಪುತ್ತಾರೆ, ಹೃದಯಾಘಾತ ಆಗತ್ತೆ. ಈ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನ ಕೇಳಿನೇ ಅನುಕುಮಾರ್ ತಂದೆ ಸಾವನ್ನಪ್ಪುತ್ತಾರೆ. ಮತ್ತೊಂದು ಕಡೆ ಈಗ ಅವರ ಕುಟುಂಬದ ಪರಿಸ್ಥಿತಿ ನೋಡಿ, ಆ ಕಡೆ ತನ್ನ ಪತಿಯನ್ನ ಕಳ್ಕೊಂಡಿರುವ ನೋವು, ಇನ್ನೊಂದು ಕಡೆ ಮಗ ಜೈಲ್ ಸೇರಿದ್ದಾನೆ. ಈಗ ತಾಯಿ ಏನ್ ಮಾಡ್ಬೇಕು, ಆಕೆಯ ಪರಿಸ್ಥಿತಿ ಏನು, ಆಕೆಯ ನೋವನ್ನ ಕೇಳೋರು ಯಾರು? ತಾಯಿ ಕಂಗಾಲಾಗಿ ಕೂತಿದ್ದಾರೆ, ದುಡಿಯೋ ಮಗ ಜೈಲಲ್ಲಿದ್ದಾನೆ, ತಾಯಿ ಉಪವಾಸ ಮಾಡಬೇಕಾದಂತಹ ಪರಿಸ್ಥಿತಿ. ಹೊಟ್ಟೆ ಪಾಡಿಗೆ ಅಂತ ಹೇಳಿ ಸಾಲವನ್ನ ಮಾಡಿದ್ರು, ಆದ್ರೆ ಈಗ ಅದುವೇ ಕಂಟಕವಾಗಿ ಪರಿಣಮಿಸಿದೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಜೊತೆ ಬಂದು ಕೊಲೆಯಲ್ಲಿ ಈತ ಭಾಗಿಯಾಗಿದ್ದ, ಆದರೆ ಇದೀಗ ಕುಟುಂಬ ಕಣ್ಣೀರಿಡ್ತಾ ಇದೆ. ನಾವು ಬೆಳಿಗ್ಗೆ ಮಾತನಾಡಿಸುವಾಗಲೂ ಅಷ್ಟೇ ಅವರ ಮನೆಯವರು ಹೇಳ್ತಾ ಇದ್ರು, ಅವರ ಹೆಸರೇ ಹೇಳಬೇಡಿ ನಮಗೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಯಾರೂ ಇಲ್ಲ, ನಾವು ಒಬ್ಬ ತಮ್ಮ ಇದ್ದಾನೆ, ಆತ ಈಗ ಕಾಲೇಜಿಗೆ ಹೋಗ್ತಾ ಇದ್ದ, ಕಲಿತಾ ಇದ್ದಾನೆ, ಆತನ ಪರಿಸ್ಥಿತಿ ಏನು, ಅಣ್ಣನ ಪರಿಸ್ಥಿತಿ ಏನು, ಮನೆಯವರ ಪರಿಸ್ಥಿತಿ ಏನು ಅನ್ನುವ ರೀತಿಯ ಆಗಿದೆ. ಬಡತನದಿಂದಲೇ ಜೀವನ ಮಾಡ್ತೀವಿ, ನಮ್ಮ ಹುಡುಗ ತಂದಾಗ್ತಿದ್ದು ಇಷ್ಟು ಜೀವನ ಹೆಂಗೆ ನಡೆಯೋದು, ಅವ್ನು ನೋಡ್ಕೊಂಡ್ಬಿರೋ ಕೂಡ ದುಡ್ಡಿಲ್ಲ ಸರ್, ನಮ್ಮ ಕಲ್ಲು ಹೋಗಕ್ಕೆ ಹೋಗಿ ಇಲ್ಲ, ಏನು ಮಾಡೋದು, ಅವನಿದ್ದಲ್ಲೇ ನಾ ಹಾಕುತ್ತೆ ಸರ್ ಎಲ್ಲ ಮನೆಯದು ಪರಿಸ್ಥಿತಿ, ಅವನೇ ಆಟ ಹೊಡಿಯನ್ನು ತಂದು ಕೊಡೋನು, ಅವನೇ ಇಲ್ಲ ಅಂದಮೇಲೆ ಏನು ಮಾಡ್ಬೇಕು ಸರ್, ನಾವು ಜೀವನ ನಡಿಬೇಕಲ್ಲ ನಮ್ಮದು, ಅದೇ ಹಿಂಗಿನ ಹೆಂಗಂದ್ರೆ ಮತ್ತೆ ಉಪವಾಸ ವನವಾಸ ಇರ್ಬೇಕು ಬರೋ ತನಕ. ಮಗ ಹೋಗಿ ಕರ್ಕೊಂಡೋಗಿದಾರಲ್ಲ, ಯಾರು ಕರ್ಕೊಂಡೋಗಿದಾರೆ ಮತ್ತೆ ಯಾರು ಪರವಾಗಿ ಕರ್ಕೊಂಡೋಗಿದ್ರೆ ಮೋಸ ಮಾಡಿದಾರಲ್ಲ, ಅವ್ರಿಗೆ ಬಿಡಿಸ್ಕೊಡ್ಬೇಕು, ಇಲ್ಲ ನನ್ನ ಮಗ ಅಲ್ಲೇ ಇರಲಿ, ನಾವಿಲ್ಲಿ ಏನಾದ್ರು ಮಾಡಿ ಮರಿಂದಲೇ ಜೀವನ ಮಂತ್ಯಾನ ನಡೀತಿತ್ತು ಸರ್. ಅವನಿದ್ದ ಈಗ ಅವನೇ ಹಿಂಗೆ ಹೋಗ್ಬಿಟ್ಟ ಅಂದ್ರೆ ಅವನಿದ್ದ ಅವ್ರ ಅಪ್ಪಾಜಿನೂ ಇದಾಗ್ಬಿಡ್ತು, ಅವ್ರ ಅಪ್ಪಾಜಿನ ಈಗ ಮಂತ್ಯಾನ ಈಗ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟ ಸರ್. ಮಂತ್ಯಾನ್ದಾಗೆ ಏನಕ್ಕಂದು ದಾರಿ ಇಲ್ಲ, ಈಗ ಅವ್ನು ಬಿಡಿಸ್ಕೊಂಡು ಬರೋ ಶಕ್ತಿನೂ ನಮಗಿಲ್ಲ. ಏನಿದ್ರು ಮತ್ತು ಅವನು ಕರ್ಕೊಂಡು ಹೋದ್ರದಾರ ಅವರೇ ಏನಿದ್ರು ಅದಕ್ಕೆ ಹೆಲ್ಪ್ ಮಾಡ್ಬೇಕು ನೋಡಿರಿ. ಈಗ ಗಂಡನು ಹೋದ, ಮಗನೂ ಹೋದ ಅಂತಂದು ಹಗಲು ರಾತ್ರಿ ಚಿಂತೆ ಮಾಡ್ಕೊಂತ ಏನು ಊಟನೂ ಮಾಡಲ್ಲ, ಏನು ಮಾಡಲ್ಲ, ಅದಕ್ಕಾಗಿಲೇ ನಾವು ಅಲ್ಲಿ ಬಿಟ್ಟು ಬಂದು ಈಗ ಆಕೆ ಕಾದ್ಕಂತ ಕುಂತಿದ್ದೀವಿ. ರೇಣುಕಾಸ್ವಾಮಿ ಸಾವಿನ ಸಮಯದ ಬಗ್ಗೆ ಗೊಂದಲ ಉಂಟಾಗಿದೆ. ಸರಿಯಾದ ಟೈಮನ್ನು ತಿಳಿಯೋದಕ್ಕೆ ಪೊಲೀಸರು ಸರ್ಕಸ್ ಅನ್ನ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಆತ ಸಾವನ್ನಪ್ಪಿದ್ದಾನೆ, ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ವಿಧಿ ವಿಜ್ಞಾನ ತಜ್ಞರ ಮೊರೆ ಹೋಗಿದ್ದಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ವೇದಿ ವೈದ್ಯಶಾಸ್ತ್ರ ವಿಭಾಗಕ್ಕೆ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಯಾವ ಸಮಯಕ್ಕೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅದರ ಬಗ್ಗೆ ವರದಿಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಯಾಕಂದ್ರೆ ಈ ಸಮಯ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವರ ತನಿಖೆಗೆ. ಅದರಲ್ಲೂ ಕೂಡ ಯಾವ ಸಂದರ್ಭದಲ್ಲಿ ಸತ್ತ, ಆ ಒಂದು ಘಟನೆ ಆಗುವಂತ ಸಂದರ್ಭ ಅಂದ್ರೆ ಹಲ್ಲೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈತ ಸಾವನ್ನಪ್ಪಿದ್ನ, ಇವೆಲ್ಲದರ ಬಗ್ಗೆ ಅಂದ್ರೆ ಬಂದಿದ್ದು ಹೋಗಿರೋದು, ದರ್ಶನ ಬಂದ ಸಮಯ ಆಗಿರ್ಬೋದು ಅಥವಾ ಇವರು ಅಲ್ಲಿಂದ ಬಂದಿರುವಂತಹ ಸಮಯ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರ ತನಿಖೆಗೆ ಮೃತಪಟ್ಟ ಟೈಮ್ ಕೂಡ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ವಿಧಿ ವಿಜ್ಞಾನ ತಜ್ಞರಿಗೆ ಕೂಡ ಪೊಲೀಸರು ಪತ್ರವನ್ನು ಬರೆದಿದ್ದು ಯಾವ ಸಮಯದಲ್ಲಿ ಆತ ಸಾವನ್ನಪ್ಪಿದ ಅನ್ನೋದರ ನಿಖರತೆಯ ಬಗ್ಗೆ ಮಾಹಿತಿಯನ್ನ ಕೊಡೋದಿಕ್ಕೂ ಕೂಡ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿಯನ್ನ ಜೂನ್ 9 ಆತನನ್ನು ಕಿಡ್ನಾಪ್ ಮಾಡಿ ಕರೆತಂದು ನಿರಂತರವಾಗಿ ಅದರಲ್ಲೂ ಕೂಡ ಅತ್ಯಂತ ಭೀಭತ್ಸವಾಗಿ ಇವರನ್ನ ಹಲ್ಲೆ ಮಾಡಿದ್ರಲ್ಲ, ಹಲ್ಲೆಯ ಮಾಡಿದ ಮೇಲೆ ಬದುಕೋತಕ್ಕಂಥ ಚಾನ್ಸೇ ಇರಲಿಲ್ಲ. ಆತ ಆ ರೀತಿಯಾಗಿ ಆತನ ಮೇಲೆ ಮಾರಣಾಂತಿಕವಾಗಿ ಈ ಹಿಂಸೆಯನ್ನು ಕೊಟ್ಟು ಹಲ್ಲೆಯನ್ನು ಮಾಡಿದರು. ಹಲ್ಲೆ ಮಾಡಿದ ಬಳಿಕ ಈಗ ಗೊತ್ತಿರುವ ಮಾಹಿತಿ ಪ್ರಕಾರ ಎಲ್ಲರೂ ಬಿಟ್ಟು ಹೋಗಿದ್ರು, ಆದರೆ ಆನಂತರ ಸೆಕ್ಯೂರಿಟಿ ಅವರಿಗೆ ಮಾಹಿತಿನ ಕೊಡ್ತಾನೆ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ. ಹಾಗಾದರೆ ಆ ಸಮಯ ಯಾವುದು, ಇವರೆಲ್ಲರೂ ಇದ್ರ ಆತ ಸತ್ತಂತಹ ಸಂದರ್ಭದಲ್ಲಿ, ದರ್ಶನ್ ಸೇರಿದಂತೆ ಇವರೆಲ್ಲರೂ ಕೂಡ ಆ ಪ್ಲೇಸಲ್ಲೇ ಇದ್ರ ಅಥವಾ ಇರಲಿಲ್ವಾ, ಯಾವ ಸಮಯದಲ್ಲಿ ಆತ ಸತ್ತ ಅನ್ನೋದ್ರ
ಬಗ್ಗೆ ನಿಖರವಾದ ಸಮಯವನ್ನ ತಿಳಿಯೋದಿಕ್ಕೂ ಕೂಡ ಪೊಲೀಸರು ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ ಸಾವಿನ ಅಸಲಿ ಸಮಯದ ಬಗ್ಗೆ ವಿಕ್ಟೋರಿಯಾ ವಿಧಿ ವೈದ್ಯಶಾಸ್ತ್ರ ಪ್ರಾಧ್ಯಾಪಕರಿಗೆ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಯಾವ ದಿನ ಯಾವ ಟೈಮ್ಗೆ ಆತ ಮೃತಪಟ್ಟಿದ್ದಾನೆ ಅನ್ನುವಂತಹ ವರದಿ ಕೊಡಬೇಕು, ಸ್ಪಷ್ಟವಾದಂತಹ ವರದಿ ಕೊಡಬೇಕು ಅಂತ ಹೇಳಿ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಮೃತನ ಜಠರದಲ್ಲಿ ಎಷ್ಟು ಗಂಟೆಯವರೆಗೂ ಕೂಡ ಆಹಾರ ಇರುತ್ತೆ, ಹಾಗಾಗಿ ಸ್ವಾಮಿ ಸಾವಿನ ಅಸಲಿ ಸಮಯ ಪತ್ತೆಗೆ ಖಾಕಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಸರ್ಕಸ್ ಅನ್ನ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ತನಿಖೆ ಮತ್ತಷ್ಟು ಚುರುಕನ್ನ ಪಡೆದುಕೊಂಡಿದೆ. ಕೊಲೆ ಪ್ರಕರಣದ 66 ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಧರಿಸಿದಂತಹ ವಸ್ತುಗಳ ಅಂದ್ರೆ ಆತ ಜೊತೆ ಇದ್ದಂತಹ ವಸ್ತುಗಳು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವೆಲ್ಲವನ್ನ ಕೂಡ ರವಾನೆ ಮಾಡಲಾಗಿದೆ. ಕೊಲೆಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ಗಳು ಜೊತೆಗೆ ಮೊಬೈಲ್ ಫೋನ್ ಅನ್ನ ಕೂಡ ಈಗಾಗಲೇ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಒಂದೇ ಒಂದು ಸಾಕ್ಷ್ಯ ಮಿಸ್ ಆಗಬಾರ್ದು ಈ ಪ್ರಕರಣದಲ್ಲಿ ಅಂತ ಹೇಳಿ ಖಾಕಿ ಅಲರ್ಟ್ ಆಗಿದೆ. ಎಲ್ಲಾ ರೀತಿಯಾದಂತಹ ಸಾಕ್ಷ್ಯವನ್ನ ಕಲೆ ಹಾಕಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಅದರಲ್ಲಿ ನಿಖರವಾದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಯಾವೆಲ್ಲ ತನಿಖೆಯನ್ನ ಮಾಡಿದ್ದಾರೆ, ಚಾರ್ಜ್ ಶೀಟ್ ನಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಬೇಕಾಗುತ್ತೆ, ಜೊತೆಗೆ ಸಾಕ್ಷ್ಯ ಸಮೇತವಾಗಿ ಅದರ ಬಗ್ಗೆ ಉಲ್ಲೇಖವನ್ನ ನಡೆಸಬೇಕು, ನೀಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯ ಕೊಲೆಯ ತನಿಖೆಯಲ್ಲಿ ಒಂದ್ ಕಡೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಸಾಕ್ಷ್ಯಗಳು ಇದೆ ಇವೆಲ್ಲವನ್ನ ಕೂಡ ಈಗ ಹೇಳುವಂತಹ ತನಿಖೆಗೆ ಒಳಪಡಿಸಿ ಸಾಕ್ಷ್ಯಗಳನ್ನು ನೀಡುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ, ಯಾವ ರೀತಿಯಾಗಿ ಅದು ಪ್ರಕರಣಕ್ಕೆ ಸಾಕಷ್ಟು ಸಹಕಾರಿ ಆಗುತ್ತೆ, ಅದರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಎಫ್ಎಸ್ಎಲ್ಗೆ ಅದನ್ನ ಕಳುಹಿಸಿದ್ದಾರೆ. ಒಂದೇ ಒಂದು ಸಾಕ್ಷ್ಯ ಮಿಸ್ ಆಗಬಾರದು. ಈ ಪ್ರಕರಣ ಬಹಳ ಗಂಭೀರ ಪ್ರಕರಣ, ಜೊತೆಗೆ ಈ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನ ಹುಟ್ಟಿಸಿದಂತಹ ಪ್ರಕರಣ. ಏನೇ ಆದರೂ ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಶಿಕ್ಷೆಗೆ ಅರ್ಹರು ಅಂತ ತೋರಿಸಿದಂತಹ ಪ್ರಕರಣ, ನ್ಯಾಯಾಂಗದ ಮೇಲೆ ಕಾನೂನಿನ ಮೇಲೆ ನಂಬಿಕೆ ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದಂತಹ ಪ್ರಕರಣ. ಹಾಗಾಗಿ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಆಗಬಾರ್ದು ಅಂತ ಪೊಲೀಸರು ಎಲ್ಲಾ ರೀತಿಯ ಎಚ್ಚರಿಕೆಗಳನ್ನು ವಹಿಸಿದ್ದಾರೆ. ಬೆಂಗಳೂರಲ್ಲಿ ಏರ್ತಾನೆ ಇದೆ ಡೆಂಗಿ ಆರ್ಭಟ. ಬೆಂಗಳೂರಲ್ಲಿ ಶಂಕಿತ ಡೆಂಗಿಗೆ ಬಾಲಕ ಬಲಿಯಾಗಿದ್ದಾನೆ. ಪ್ರತಿದಿನ 4-5 ಮಕ್ಕಳು ಈಗ ಆಸ್ಪತ್ರೆಗೆ ದಾಖಲಾಗ್ತಾರೆ. ವೈದ್ಯರು ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರು ಆಗಿರ್ಬೋದು, ವೃದ್ಧರು ಬಹಳ ಈಗ ಎಚ್ಚರಿಕೆಯಿಂದ ಇರಬೇಕು, ಇವರಿಗೇನೆ ಹೆಚ್ಚಾಗಿ ಡೆಂಗ್ಯೂ ಬರುವಂತಹ ಚಾನ್ಸಸ್ ಇದೆ ಅನ್ನೋದನ್ನು ವೈದ್ಯರು ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಮಕ್ಕಳೇ ಜಾಸ್ತಿಯಾಗಿ ಡೆಂಗ್ಯೂ ಪ್ರಕರಣಕ್ಕೆ ಕೂಡ ದಾಖಲಾಗ್ತಾ ಇರುವಂಥದ್ದು ಆಸ್ಪತ್ರೆಗೆ ನಾವು ನೋಡ್ತಾ ಇದ್ದೀವಿ. ಸ್ಪೆಷಲ್ ವಾರ್ಡ್ ICUನಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 5-12 ವರ್ಷದ ಮಕ್ಕಳಲ್ಲೇ ಡೆಂಗ್ಯೂ ಪ್ರಕರಣಗಳು ಏರಿಕೆಯಾಗ್ತಾ ಇರುವಂಥದ್ದು, ಕಳೆದ ತಿಂಗಳಿಗಿಂತ ಈ ತಿಂಗಳು ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ ಈವರೆಗೂ 6 ಮಕ್ಕಳು ಮೃತಪಟ್ಟಿದ್ರೆ ಹಾಸನದಲ್ಲೇ 4 ಮಕ್ಕಳು ಸಾವನ್ನಪ್ಪಿದೆ ಡೆಂಗಿಯಿಂದಾಗಿ. ಸೊ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಜೊತೆಗೆ ಆಸ್ಪತ್ರೆ ಪಾಲಾಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು, ಅದಕ್ಕೆ ಡಾಕ್ಟರ್ಗಳು ಹೇಳೋದು ಎಲ್ಲ ಕಡೆಯಲ್ಲೂ ಕೂಡ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಿ, ಪ್ರಮುಖವಾಗಿ ಈಗಾಗಲೇ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಿ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಹಾಗಾಗಿ ಯಾರೇ ಆದರೂ ಇದು ಸರ್ಕಾರದ ಕೆಲಸ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕೂಡ ಕೆಲಸ ಆಗಿರುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈ ತಿಂಗಳೇ ನಾವು ಗಮನಿಸಿದ್ರೆ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳು ದಾಖಲ ಆಗಿರುವಂತದ್ದು ಬಹಳ ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ಇಂತಹ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗಿರುವಂತದ್ದು, ಸದ್ಯದ ಅಪ್ಡೇಟ್ಸ್ ಏನಿದೆ? ನವಿತಾ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ಡೆಂಗ್ಯೂ ಕೇಸಸ್ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕೇಸ್ನ ಕಂಪೇರ್ ಮಾಡಿದ್ರೆ 60% ಕೇಸ್ ಜಾಸ್ತಿ ಆಗ್ತಾ ಇರೋದು, ಮಳೆ ನಿರಂತರವಾದಂಥ ಮಳೆ ಇಲ್ಲದೆ ಇರೋ ಕಾರಣಕ್ಕಾಗಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಈ ಕಾರಣಕ್ಕಾಗಿ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಮಳೆ ನೀರು ನಿಂತ್ಕೊಳ್ಳುತ್ತೆ, ಎಲ್ಲಿ ತಗ್ಗು ಪ್ರದೇಶ ಇರುತ್ತೆ ನೀರು ನಿಂತಿರೋ ಕಾರಣಕ್ಕಾಗಿ ಇದು ಡೆಂಗ್ಯೂ ಕೇಸಸ್ ಹೆಚ್ಚಾಗ್ತಾ ಇದೆ ಅಂತೇಳಿ ಆರೋಗ್ಯ ಇಲಾಖೆನೂ ಕೂಡ ಮಾಹಿತಿಯನ್ನು ನೀಡಿದೆ. ಅದರಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರೋದು ಯಾರಂದರೆ ಎಸ್ಪೆಷಲಿ ಮಕ್ಕಳು. ಮಕ್ಕಳಿಗೆ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಕೆಸಿ ಜನರಲ್ ಹಾಸ್ಪಿಟಲ್ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳು ಎಲ್ಲೆಲ್ಲಿದ್ದಾವೆ, BBMP ಆಸ್ಪತ್ರೆಗಳು, ಎಲ್ಲ ಆಸ್ಪತ್ರೆಗಳು ಕೂಡ ಡೆಂಗ್ಯೂ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಚಿಕಿತ್ಸೆಗೆ ಕರ್ಕೊಂಡು ಪೋಷಕರು ಕರ್ಕೊಂಡು ಹೋಗ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇನಿದ್ದಾರೆ, ಮಕ್ಕಳೇನಿದ್ದಾರೆ, ಇವ್ರ ಮೇಲೆ ಹೆಚ್ಚು ಮುನ್ನೆಚ್ಚರಿಕಾ ಕ್ರಮವಹಿಸಿ ಸ್ವಚ್ಛತೆಯನ್ನ ಮಾಡಿ ಅಂತೇಳಿ. ಅದಾಗೆ ಕೂಡ
ಕೇಸಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿ ಸ್ವಚ್ಛತೆ ಕಾರ್ಯಗಳನ್ನು ಏನೆಲ್ಲ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಕೇಸಸ್ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಾಗ್ತಾನೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಂಜನಾಪುರದಲ್ಲಿ 11 ವರ್ಷದ ಬಾಲಕ ಏನಿದೆ ಆತ ಶಂಕಿತ ಡೆಂಗಿಗೆ ಮೃತನಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ದೃಢಪಡಬೇಕಾಗಿದೆ, ಇದು ನಿಜವಾಗ್ಲೂ ಕೂಡ ಡೆಂಗ್ಯೂ ಕೇಸಿಂದನೇ ಮೃತಪಟ್ಟಿರೋದು ಅಂತೇಳಿ. ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು, ಡೆಂಗ್ಯೂ ಕಾರಣಕ್ಕಾಗಿ ಚಿಕಿತ್ಸೆಯನ್ನು ಪಡಿತಿದ್ರು ಅನ್ನೋದು ಖಚಿತ ಮಾಹಿತಿ ಇದೆ. ಆದ್ರೆ ಮೃತನಾಗಿರೋದು ಏನು ಶಂಕಿತ ಡೆಂಗ್ಯೂ ಕಾರಣಕ್ಕಾಗಿಯೋ ಅಥವಾ ಬೇರೆ ಏನಾದರೂ ಕಾರಣಗಳು ಇತ್ತು ಅನ್ನೋದ್ರ ಬಗ್ಗೆ ಈಗ ಅಧಿಕೃತವಾದಂತಹ ಮಾಹಿತಿಯನ್ನು ಆರೋಗ್ಯ ಇಲಾಖೆ ನೀಡಬೇಕಾಗಿದೆ. ನಮಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಸತತ 12 ಗಂಟೆಗಳ ಬಳಿಕ ಟೇಕ್ ಆಫ್ ಆಗಿದೆ ವಿಮಾನ. ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 1 ಗಂಟೆ ಡಿಲೇ, 2 ಗಂಟೆ ಡಿಲೇ ಅಂತ ಆದ್ರೆ ಅಟ್ ಲೀಸ್ಟ್ ಕಾಯ್ಬೋದು, ಆದ್ರೆ ಸ್ಪೈಸ್ ಜೆಟ್ ಏರ್ಲೈನ್ಸ್ ನ ವಿರುದ್ಧ ಪ್ರಯಾಣಿಕರು ಆಕ್ರೋಶಗೊಳ್ಳೋದಕ್ಕೆ ಕಾರಣನೇ ಇದು. ಕಾರಣ 12 ಗಂಟೆಗಳ ಬಳಿಕ ಟೇಕ್ ಆಫ್ ಆಗಿದೆಯಂತೆ ಈ ವಿಮಾನ. ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾಗಿದ್ದ ವಿಮಾನ ತಡ ಆಗಿದೆ. ಸಾಕಷ್ಟು ಏನಾದರೂ ಇಂಪಾರ್ಟೆಂಟ್ ಮೀಟಿಂಗ್ಗಳಿದ್ರೆ ಅಥವಾ ಕೆಲಸ ಕಾರ್ಯಗಳಿದ್ರೆ ಈ ರೀತಿ ಆದರೆ ಏನು ಕತೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಯಿಂದ ಹೊರಡಬೇಕಾಗಿತ್ತು ವಿಮಾನ, ಆದರೆ ಇವತ್ತು ಬೆಳಗ್ಗೆ 9:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದೆ. ಪ್ರಯಾಣಿಕರು 10 ಗಂಟೆಗಳ ಕಾಲ ವಿಮಾನದಲ್ಲೇ ಲಾಕ್ ಆಗಿದ್ದಾರೆ. ಸ್ಪೈಸ್ ಜೆಟ್ ಸಿಬ್ಬಂದಿ ವಿರುದ್ಧ ಕೂಗಾಡಿದ್ದಾರೆ ಪ್ರಯಾಣಿಕರು. ಅದರ ಜೊತೆಗೆ ಕಾಯಿಸಿದ್ದು ಮಾತ್ರ ಅಲ್ಲ, ಅಲ್ಲೇ ಲಾಕ್ ಮಾಡ್ಕೊಂಡಿದ್ದು ಮಾತ್ರ ಅಲ್ಲ, ಊಟ ತಿಂಡಿನೂ ಕೂಡ ಕೊಟ್ಟಿಲ್ಲಂತೆ ಪ್ರಯಾಣಿಕರಿಗೆ. ಸೊ ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಎಷ್ಟೋ ಜನರಿಗೆ ಆರೋಗ್ಯ ಸಮಸ್ಯೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಈಗ ಇದಕ್ಕೆ ಇಷ್ಟೆಲ್ಲ ಆಕ್ರೋಶಗೊಂಡ ಮೇಲೆ ಒಂದು ಸಾರಿಯನ್ನು ಕೇಳ್ತಾರೆ, ಆದರೆ ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಇದರ ಜವಾಬ್ದಾರಿನ ಯಾರು ವಹಿಸ್ಕೊಳ್ತಾರೆ? ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿಲೇ ಆದರೆ ಯಾವ ಒಂದು ಡಿಲೇಯ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಫ್ರೆಶ್ ಅಪ್ ಆಗಿಲ್ಲ, ಏನೂ ಆಗಿಲ್ಲ. ಒಂದು ಸ್ಪೈಸ್ ಜೆಟ್ ಅಂತ ಒಂದು ಫ್ರಾಡ್ ಕಂಪ್ನಿ ನಮ್ಮ ದೇಶನ ಯಾವ ಥರ ಹಾಳು ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಇಷ್ಟೊಂದು ಪಶ್ಚಾತ್ತಾಪ ಲೈಫಲ್ಲಿ ಯಾವತ್ತೂ ಪಟ್ಟಿಲ್ಲ. ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳ್ಳಿದ್ದೆ, ಸ್ಪೈಸ್ ಜೆಟ್ನಲ್ಲಿ ಯಾವತ್ತೂ ಜರ್ನಿ ಮಾಡಬೇಡಿ, ಇದು ತುಂಬ ದೊಡ್ಡದು, ಇದು ಫ್ರಾಡ್ ನಾವು ಅನ್ಬೋದು. ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಕೇಶ್ ಅಂಬಾನಿ ಅವರ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದೆ. ಜುಲೈ 12ಕ್ಕೆ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಡೆಯುತ್ತೆ. ವಿವಾಹ ಪೂರ್ವ ಕಾರ್ಯಕ್ರಮವಾಗಿ ಸಂಗೀತ ಸಮಾರಂಭ ನಡೆಯಿತು. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಾಲಿವುಡ್ ನಟ ನಟಿಯರು, ಅಂಬಾನಿ ಕುಟುಂಬದವರು, ಉದ್ಯಮಿಗಳು, ಕ್ರಿಕೆಟ್ ತಾರೆಯರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ಸಂಗೀತ ಕಾರ್ಯಕ್ರಮದಲ್ಲಿ ಅಂಬಾನಿ ಕುಟುಂಬಸ್ಥರು ಓಂ ಶಾಂತಿ ಓಂ ಹಾಡಿಗೆ ಹೆಜ್ಜೆ ಹಾಕಿದರು. ಅಂಬಾನಿ, ನೀತಾ ಅಂಬಾನಿ ಬಾಲಿವುಡ್ನ ಹಳೆಯ ಹಾಡಿಗೆ ಮೊಮ್ಮಕ್ಕಳ ಜೊತೆ ಭರ್ಜರಿ ಒಂದು ವಿಡಿಯೋ ಮಾಡಿಸಿದ್ದಾರೆ. 1968ರಲ್ಲಿ ರಿಲೀಸ್ ಆದ ಬ್ರಹ್ಮಚಾರಿ ಸಿನಿಮಾದ ಚಕ್ಮೆ ಚಕ್ಕ ಚಕ್ಕೆ ಪೆ ಗಾಡಿಗೆ ಹಾಡಿಗೆ ಮೊಮ್ಮಕ್ಕಳ ಜೊತೆ ಅದ್ಧೂರಿಯಾಗಿ ಕಾಣಿಸಿಕೊಂಡಿದ್ದಾರೆ. 1968ರಲ್ಲಿ ಬಾಲಿವುಡ್ಡಲ್ಲಿ ಈ ಸಿನಿಮಾ ಧೂಳೆಬ್ಬಿಸಿತ್ತು. ಖ್ಯಾತ ನಟ ಶಮೆ ಕಪೂರ್ ನಟನೆಯ ಸಿನಿಮಾಗೆ ಮೊಹಮ್ಮದ್ ರಫಿ ಹಾಡಿದ್ರು. ಈ ಹಾಡಿಗೆ ಮೊಮ್ಮಕ್ಕಳಾದ ಪೃಥ್ವಿ, ಆದಿಯಾ, ಕೃಷ್ಣ ಮತ್ತು ವೇದಾ ಜೊತೆ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ.